34 ಅಂತೂ ಇದೆ ಗೈಸ್, ಹೆವಿ. ಇನ್ನ 9:30 ಕಣ್ಣು ಹಿಂಗಾನಕ್ ಆಗ್ತಾ ಇಲ್ಲ, ಬಟ್ ಸ್ಟಿಲ್ ಇವರೆಲ್ಲ ಶೇಡ್ಸ್ ಹಾಕೊಂತ ಇದಾರೆ. ನಮ್ ಜನ ಪಬ್ಲಿಕ್ ಹೆಂಗ್ ಮಾಡ್ತಾರಂದ್ರೆ ಸ್ವಲ್ಪನೂ ಇದೇ ಇಲ್ಲ, ತಿಂದು ಇದನ್ನೆಲ್ಲ ಇಂಥವ್ರು ಇದ್ರೆ ಗೈಸ್ ಪಾಪ. ನಮ್ ಮೋದಿ ಎಷ್ಟು ಕ್ಲೀನ್ ಸಿಟಿ, ಕ್ಲೀನ್ ಇಂಡಿಯಾ ಅಂತ ಮಾಡ್ತಿದ್ರೆ. ಹಲೋ, ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸಸ್ಯ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಮ್ಮ ಡೇ 2 ಆಗಿರುತ್ತೆ. ನಮ್ಮ ಲಾಸ್ಟ್ ವ್ಲಾಗಲ್ಲಿ ನೀವು ನೋಡಿದ್ದೀರಾ ಹೊನ್ನಾವರ ಮತ್ತು ಶರಾವತಿ ಹ್ಯಾಂಗಿಂಗ್ ಬ್ರಿಡ್ಜ್. ಸೊ ಯಾರು ನೋಡಿಲ್ಲ ಬೇಗ ಹೋಗಿ ನೋಡ್ಕೊಂಡ್ಬನ್ನಿ. ಸೊ ಇವಾಗ ಅಟ್ಲೀಸ್ಟ್ ಟೆಂಪಲ್ ಕಾಣಿಸ್ತು, ಸೊ ಅದರಿಂದ ನಾವು ಇಲ್ಲಿ ಫಾಸ್ ಮಾರ್ಕ್ ಮಾಡಿ ಕೊಟ್ಟಿದ್ದೀನ ಅಂತ ಹೋಗಿದ್ವಿ. ಎಸ್ ಕೊಟ್ಟಿಗೊದಿಲ್ಲ ಏನು ನಾನು. ಸೊ ಆದ್ರಿಂದ ಈಗ ಎಷ್ಟು ಟೈಮು ಅಂದರೆ ಆಲ್ಮೋಸ್ಟ್ 8:30. ಇದು ಕಾಫಿ 8:28, ಅದೇ 8:30. ಸೊ ಕಾಫಿ ಕುಡಿಯೋಣ ಫಸ್ಟ್, ಆಮೇಲೆ ಟೆಂಪಲ್ ಹೋಗೋಣ. ಆಮೇಲೆ ಟೆಂಪಲಿಂದ ಬಂದು ಬ್ರೇಕ್ಫಾಸ್ಟ್ ಬ್ಲ್ಯಾಕ್ ಕಲರ್. ಸೊ ಇವಾಗ ನಾವು ಟೆಂಪಲ್ ಹತ್ರ ಬಂದಿದ್ದೀವಿ. ಅಂದ್ರೆ ಯಾಕೋ ತುಂಬ ಜನ ರಶ್ ಇದ್ದಾರೆ ಅನಿಸ್ತಾ ಇದೆ ನನಗೆ. ಅದನ್ನ ಗೈಸ್ ನೋಡ್ಬೇಕು ಏನು ಅಂತ. ಅಲ್ಲಿ ಟೆಂಪಲ್ ಹತ್ರ ಅಂದ್ರೆ ಈಗ ಹೋಗ್ತಾ ಇದೆಯಲ್ಲ, ಸೊ ಅದು ಮೇನ್. ಸೊ ಅಲ್ಲಿಂದ ಒಳಗಡೆ ಹೋಗ್ಬೇಕು ಅಂಡ್ ಮೇಲೆ ವ್ಯೂ ಅಲ್ಲಿ ಚೆನ್ನಾಗಿರುತ್ತೆ, ತೋರಿಸ್ತೀನಿ ಆಮೇಲೆ ಮೇಲೆ. ಆ್ಯಕ್ಚುಲಿ ಟೆಂಪಲ್ ಎಲ್ಲ ರಿನೋವೇಷನ್ ಮಾಡ್ತಾ ಇದ್ದಾರೆ ಫುಲ್ಲು. ಅಲ್ಲಿ ಇನ್ನೊಂದು ಬ್ಯಾಕ್ ಸುದ್ದಿನೋ ಗುಡ್ ಸುದ್ದಿನೋ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ, ಇಲ್ಲಿ ಇಸ್ಕೋಬಾಡ ಇಲ್ಲಿ ಕ್ಯಾನ್ಸಲ್ ಆಗಿದೆ ನೇತ್ರಾಣಿ ಐಲ್ಯಾಂಡ್ಸಲ್ಲಿ. ಸೊ ಅದೊಂದು ನಾಪಕ ಇಟ್ಕೊಡಿ ಎಲ್ಲರೂ. ಇನ್ಫ್ಯಾಕ್ಟ್ ನಾವು ಅದಕ್ಕೆ ಅಂತಲೇ ಬಂದಿದ್ದು ನೇತ್ರಾಣಿ ಐಲ್ಯಾಂಡ್ಸ್ಗೆ ಅಂತ, ಬಟ್ ಅನ್ಫಾರ್ಚುನೇಟ್ ಆಗಿ ಹೋಗಕ್ಕೆ ಆಗ್ತಿಲ್ಲ. ಸೊ ಟೆಂಪಲ್ ಹತ್ರ ಬಂದ್ವಿ, ಒಳಗೆ ಈಗ ದರ್ಶನಕ್ಕೆ ಹೋಗಬೇಕು. ಬನ್ನಿ ದರ್ಶನ ಆದಮೇಲೆ ನಿಮ್ಮೆಲ್ಲರಿಗೂ ಮತ್ತೆ ಸಿಗ್ತೀನಿ ಇಲ್ಲಿ. ಇದು ಟೆಂಪಲ್ ಔಟ್ ಸೈಡು, ಹಿಂಗ್ ಒಳಗಿಂದ ಆಚೆ ಬರ್ತೀವಿ. ಸೊ ಹಂಗಿಂದ ಎಂಟ್ರಿ ಆಗಿ ಹಿಂಗಿಂದ ಆಚೆ ಬರ್ತೀವಿ ನೋಡಿ. ಸೊ ಬ್ಯೂಟಿಫುಲ್ ದೇವಸ್ಥಾನ. ಸೊ ಗೈಸ್ ಇದು ಮೇನ್ ಟೆಂಪಲ್, ಓಕೆನಾ? ಇಲ್ಲ ಈಶ್ವರ ಇರೋದು, ಈಶ್ವರ ನನಗೆ ಮುರುಡೇಶ್ವರ ಹೋಗಿರಲ್ಲ. ಸೊ ಅಂಥವ್ರು ಏನೇ ನನ್ನ ವ್ಲಾಗ್ ನೋಡಿದ್ರೆ ಇಟ್ ಬಿ ಯೂಸ್ಫುಲ್. ಬಟ್ ತುಂಬ ಜನ ಹೋಗಿರ್ತಾರೆ, ಬಟ್ ತುಂಬ ಜನ ಹೋಗಿರೋಲ್ಲ. ಆ್ಯಂಡ್ ಎಷ್ಟೊಂದು ಅಕ್ಕಪಕ್ಕ ಟೆಂಪಲ್ಸ್ ಇರುತ್ತೆ, ಈಗ ಆಂಜನೇಯ ಪಾರ್ವತಿ ಎಲ್ಲ ದೇವಸ್ಥಾನ ಇದೆ ಇದು. ಏನೋ ಪೂಜೆ ಎಲ್ಲ ಮಾಡಿಸ್ತಾ ಇದ್ದಾರೆ ಗೊಜ್. ಜಸ್ಟ್ ಸಿಂಪಲ್ ಆಸ್ ಆಲ್ವೇಸ್. ಬನ್ನಿ ದರ್ಶನ ಮಾಡಿ ನೀವು ಮುರುಡೇಶ್ವರಕ್ಕೆ, ದೇವರು ಒಳ್ಳೇದು ಮಾಡಲಿ ನಿಮಗೂ ನಮಗೂ ಎಲ್ರಿಗೂ ಅಷ್ಟೇ. ನೆಕ್ಸ್ಟ್ ಇಲ್ಲಿಂದ ಇವಾಗ ನಾವು ಅಲ್ಲಿ ಹಿಂದೆ ಇರೋ ಈಶ್ವರ ಹತ್ರ ಅಲ್ಲಿ ಹೋಗ್ತೀವಿ. ಆ್ಯಂಡ್ ಅಲ್ಲಿಂದ ವಿ ಆರ್ ಗೋಯಿಂಗ್ ಹ್ಯಾವ್ ಬ್ರೇಕ್ಫಾಸ್ಟ್. ಅದಾದಮೇಲೆ ಇಡಗುಂಜಿಗೆ ಹೋಗ್ಬೇಕಂತ ಹೇಳಿ, ಬಿಕಾಸ್ ನನ್ನೇ ಹೋಗ್ಬೇಕಿದ್ದು ಇಡಗುಂಜಿಗೆ ಅಂದರೆ ಲಾಸ್ಟ್ ಬ್ಲಾಗಲ್ಲಿ. ಬಟ್ ಈ ಬ್ಲಾಗಲ್ಲಿ ಇಡಗುಂಜಿಗೆ ಹೋಗ್ತೀವಿ ಅಷ್ಟೇ. ಆ್ಯಂಡ್ ಎಸ್, ದೇವ್ರ ದರ್ಶನ ಎಲ್ಲ ಆದ್ಮೇಲೆ ನಾವು ಇಲ್ಲಿ ಲಿಫ್ಟಲ್ಲಿ 20th floor ತನಕ ಹೋಗ್ಬೋದು. ಬಟ್ 20th floor ಹೋಗಲ್ಲ, ಅದು ಲಾಸ್ಟ್ 18th floor ಹೋಗ್ಬೋದು. ಮೇಲೆ ಈಶ್ವರನ ನೋಡ್ಬೋದು ಓವರ್ ವ್ಯೂ, ಮತ್ತು ಬೀಚ್ ಹೆಂಗಿದೆ ಒಂದು ಓವರ್ ವ್ಯೂ ತುಂಬ ಚೆನ್ನಾಗಿ ಕಾಣುತ್ತೆ. ಈ ಕಡೆ ರೋಡ್ಸ್ ಹೈವೇಗೆ ಹೇಗೆ ಕನೆಕ್ಟ್ ಆಗುತ್ತೆ ಅದು ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ. ಬಿಕಾಸ್ ಕನ್ಸ್ಟ್ರಕ್ಷನ್ ಇರೋದ್ರಿಂದ ಆ ಪೈಪ್ ಲೈನ್ಸ್ ಅಡ್ಡ ಆಯಿತು ಅಷ್ಟೇ, ತುಂಬ ಚೆನ್ನಾಗಿ. ಸೊ ಗೈಸ್ ಒಂದು ಚೂರು ಕಣ್ಣು ಬಿಡಕ್ಕೆ ಆಗ್ತಿಲ್ಲ ಲಿಟ್ರಲಿ, ಅಷ್ಟು ಬಿಸಿಲು ಟೆಂಪರೇಚರ್ ಇದೆ ಇಲ್ಲಿ. ಎಷ್ಟಿರ್ಬೋದು ಇಲ್ಲಿ? ಮೂವತ್ನಾಲ್ಕು ಅಂತೂ ಇದೆ ಗೈಸ್ ಹೆವಿ. ಇನ್ನ 9:30 ಕಣ್ಣು ಹಿಂಗಾನಕ್ ಆಗ್ತಾ ಇಲ್ಲ, ಬಟ್ ಸ್ಟಿಲ್ ಇವರೆಲ್ಲ ಶೇಡ್ಸ್ ಹಾಕೊಂತ ಇದಾರೆ ಗೈಸ್. ಬಟ್ ಐ ಕ್ಯಾನ್ ವಾಚ್ ಶೇಡ್ಸ್ ಹಾಕೊಂಡ್ರೆ
ದಿಸ್ ಇಸ್ ಸೋ ಬ್ಯಾಡ್ ಫಾರ್ ಮೀ, ಲೆನ್ಸ್ ಯೂಸ್ ಮಾಡಬೇಕು ಅನ್ನೋದು ಅದಕ್ಕೆ. ನೋಡಿ ವಾವ್, ಇಲ್ಲಿ ನೋಡಿ ನಾವು ಈಶ್ವರ ನೋಡಕ್ ಬಂದಿದ್ದೀವಿ. We are here at Idgunji. So guys, ivaga Idgunji bandidivi. Eshtu time? Avunu Ravanadatta 48 10 mukkalu. ಇದನ್ನ ಇಸ್ಕೊಂಡಲ್ಲ ಆತ್ಮಲಿಂಗ ಇಸ್ಕೊಂಡು ಇಲ್ಲಿ ಪ್ರತಿಷ್ಠೆ ಇಲ್ಲೇ ಆತ್ಮಲಿಂಗ ಇಟ್ಟ ಅಂದ್ಬಿಟ್ಟು ಅವನು ರಾವಣ ಅವನ ಮೇಲೆ ಹೊಡೆದ್ಬಿಡ್ತಾನೆ ಅಂತ ಹಿಡ್ಕೊಂಡು ಗಣೇಶನ್ಗೆ. ಅದಕ್ಕೆ ಪಾಪ ನಾರದ್ರೆ ಏನ್ ಮಾಡ್ತಾರಂತೆ, ಇಲ್ಲಿರೋ ನೀನ್ ಪೂಜೆ ಪುನಸ್ಕಾರ ಆಗತ್ತೆ ನಿನಗೆ ಅಂತ ಹೇಳಿ ಅಲ್ಲಿ ಹಾಕಿದ್ರಲ್ಲ ಅಲ್ಲಂತ ಇದು ನಾರದ್ರ ಇವನು ಹೊಡಿತಾ ಇದ್ದಿದ್ದು ಅವನ್ಗೆ ಸಣ್ಣ ಹುಡುಗಂಗೆ. ಗೋಕರ್ಣ ಸೊ ಇಡಗುಂಜಿಗೆ ಬಂದಿದ್ದೀವಿ, ಗಣೇಶನ್ ನೋಡೋಣ, ಗಣೇಶನ್ ಆಶೀರ್ವಾದ ತಗೊಳ್ಳೋಣ ಅಂತ. ದೂರ ಬಂದು ಇಡಗುಂಜಿಗೆ ಬಂದಿಲ್ಲ ಅಂದರೆ ಬೇಜಾರಾಗುತ್ತೆ ಅಲ್ವಾ? ಸೊ ಇಟ್ ವಿಲ್ ಬಿ ವೇಸ್ಟ್ ಅನಿಸುತ್ತೆ. ಜಸ್ಟ್ ಮುರುಡೇಶ್ವರದಿಂದ 15 kilometers ಜಸ್ಟ್ 20 minutes ಆಗುತ್ತೆ. ಇವಾಗ ಇಡಗುಂಜಿಗೆ ಹೋಗ್ತಾ ಇದ್ದೀವಿ, ಬನ್ನಿ. ಕತೆ ಹೆಂಗಿದ್ದು ನಿಮ್ಗೆ ಯಾರು ಗೊತ್ತಿಲ್ಲ ಕತೆ, ನಮ್ಮ ಪಪ್ಪ ಹೇಳಿದ್ದು ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಓಕೆನಾ? ಗೊತ್ತಿರ್ಲಿಲ್ಲ ಅಂದ್ರೆ ಯೂಸ್ಫುಲ್ ಅಂತ ಹಾಕಿ ಅಲ್ವಾ? ಅಷ್ಟೇ ಗೈಸ್. ನಮ್ಮ ಅಕ್ಕ ನೋಡಿ ಗೈಸ್, ಪಾಪಡೆ ಪಾಲೆ ಎಲ್ಲ ಬಿಚ್ಚಿದ್ಲು. ಅಲ್ಲಿ ಬಿಡಪ್ಪ, ಇಲ್ಲಿ ಬಕ್ಕಿಟಿಡಿ ಬಕ್ಕಿಟಿಡಿ ಓಲೆ ಸರ. ಇಡಗುಂಜಿ ಬಂದ್ವಿ ಈಗ, ಎಲ್ಲರೂ ಇಲ್ಲಿಂದ ನಡ್ಕೊಂಡು ಹೋಗಿ. ನಾ ಏನು ಮಾಡಿದೆ, ಸುಮ್ಮನೆ ದುಡ್ಡು ಕೊಡ್ಬೇಕಲ್ಲ ವೇಸ್ಟ್, ಚಪ್ಪಲಿಗೆ ಬಿಟ್ಟು ಕಾರಲ್ಲಿ ಬಿಟ್ಟು ಬಂದ್ಬಿಟ್ಟಿದೆ ಗೈಸ್, ಚಪ್ಪಲಿನ ಕಾರಲ್ಲಿ. ಆಮೇಲೆ ನಮ್ಮ 10 rupees ಹೋದ್ರು ಆಯ್ತು, ಹೋಗ್ಬೇಡಿ ಚಪ್ಪಲಿ ಹಾಕೊಂಡು ಬಂದಿದ್ದೀನಿ. ಬಿಕಾಸ್ ಸಿಕ್ಕಾಪಡೆ ಬಿಸಿಲಿದೆ. ಜನಗಳೆಲ್ಲ ನಾವಿಲ್ಲಿ ಒಂದು ಶಾಪ್ ಇದೆ ಗೈಸ್, ಹೆಂಗ್ ಬಾರ್ಗೈನ್ ಮಾಡಿದ್ವಿ ಅಂದ್ರೆ ಇವ್ರನ್ನ ಹತ್ರ ನನ್ನ ಫ್ರೆಂಡು ಬ್ಯಾಗ್ ತಗೋಬೇಕಂದಿದ್ಲು, ಪಾಪ ಅವಳು ತಗೊಂಡೇ ಇಲ್ಲ. ಕೊನೆಗೆ ಒಬ್ಬ ನೆರಳಿದ್ದೆ ಬಾ ಕೂಡ ಹೋಗೋಣ ಅಂತ, ಪಾಪ ಫೈನಲಿ ಅವ್ರ ಬ್ಯಾಗು ಕೊಡ್ಲಿಲ್ಲ. ಅಡುಗೆ ನಿನ್ ಮಕ್ಕಳು ಕೊಡ್ಸು ಅಲ್ವಾ ಅಲ್ವಾ ಗೈಸ್, ತುಳಿಕೊಂಡು ಏನ್ ಮಾಡ್ತಾಳೆ. ಅಯ್ಯೋ ಹಾ ನೋಡಿ, ಇವಳು ಫ್ಯೂಚರ್ ಗಂಡ, ಫ್ಯೂಚರಲ್ಲಿ ನಾನು ವಿಡಿಯೋ ನೋಡಿದ್ರೆ ಏನು ಕೊಡಿಸ್ಬೇಕು, ಇವಳಿಗೂ ಆಟ ಸಾಮಾನು ಕೊಡಿಸ್ಬೇಕು, ಇವಳು ಮಕ್ಕಳಿಗೂ ಆಟ ಸಾಮಾನು ಕೊಡಿಸ್ಬೇಕಂತ ಗೈಸ್. ಅಯ್ಯೋ ದೇವ್ರೆ, ಸಿಕ್ಕಾಬಡ ಇಸು ಗೈಸ್, ಬತ್ತಕ್ಕಾಗಲ್ಲ ಇಲ್ಲಿ, ಬತ್ತಕ್ಕಾಗಲ್ಲ. ಆಗುತ್ತೆ ನಮಗೆ ಕೂಲ್ ಟೆಂಪ್ರೇಚರ್ ಅಲ್ಲಿ ಇರ್ತೀವಲ್ಲ, ಅದೇ ಪ್ರಾಬ್ಲಮ್. ಬನ್ನಿ, ಹುಡುಗರು ಬೆಂಗಳೂರಲ್ಲ ತುಂಬ ಕೂಲ್ ಟೆಂಪ್ರೇಚರ್ ಇರುತ್ತೆ, ಇವಳು ಹೋಲ್ಸ್ಕೊಂಡ್ರೆ. ಬನ್ನಿ ಬನ್ನಿ ಹೋಗೋಣ. ಸೊ ಇವತ್ತು ಸಂಕಷ್ಟ ಅಂತೆ. ಸೊ ಅದಿನ ತುಂಬ ಅಂದರೆ ತುಂಬ 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 ರಶ್ ಇದೆ ಟೆಂಪಲ್ಲು. ಒಳ್ಳೆ ದಿನ ಬಂದಿದ್ದೀವಿ ನಾವು, ಆ್ಯಕ್ಚುಲಿ ನಿಜವಾಗ್ಲೂ ನಾನು ಬಂದಾಗ ಏನೂ ಇರಲಿಲ್ಲ ಅವತ್ತು, ಫುಲ್ ಫ್ರೀ ದರ್ಶನ ಥರ. ಅಲ್ಲಿ ಫ್ರೀ ಅಂದರೆ ಜನ ಯಾರೂ ಇರಲಿಲ್ಲ, ಬಟ್ ತುಂಬ ಒಳ್ಳೇದಾಯ್ತು ಆ್ಯಕ್ಚುಲಿ ಬಂದು. ಸಂಕಷ್ಟ ದಿನ ನೋಡಿ ಯಾರ್ಯಾರು ಹೆಂಗೆಂಗಿರುತ್ತೆ, ನೀವು ಸಂಕಷ್ಟ ದಿನ ದರ್ಶನ ಮಾಡಿ ನನ್ನ ಜೊತೆ. ಸೊ ಇವಾಗ ಇಡಗುಂಜಿನ ನೋಡಿಕೊಂಡು ಈಗ 12:30 ರೂಮ್ಗೆ ಹೋಗಿ ಸ್ವಲ್ಪ ಫ್ರೆಶಪ್ ಆಗಿ ಇವಾಗ ನಾವು ಮಲ್ಪೆ ಬೀಚ್ ಇರ್ತೀವಿ, ಮುರುಡೇಶ್ವರ ಬೀಚಿಗೆ ಹೋಗ್ತಿದ್ದೀವಿ. ಬಿಕಾಸ್ ನೆನ್ನೆನು ಬಂದು ಆಟಾಡೋಕ್ಕಾಗಲಿಲ್ಲ, ಬಟ್ ಸುಮ್ಮನೆ ನೋಡ್ಕೊಂಡು ಓಡಾಡಿದ್ವಿ ಅಷ್ಟೇ. ಬಟ್ ಇವಾಗ ಆಟಾಡಿಕೊಂಡು ಇಲ್ಲಿಂದ ನಾವು ಹೊರಡ್ತಿರೋದು ಗೋಕರ್ಣಾಗಿ ಆನ್ ದ ವೇ. ಆದರೆ ಟೈಮು ಹೊನ್ನವರ ಬೋಟಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಲೆಟ್ಸ್ ಈ ಬೀಚಲ್ಲಿ ಆಟಾಡೋದು ಒಂದು 2-3 ಕ್ಲಿಪ್ಪಿಂಗ್ಸ್ ತೊಗೊಂತೀನಿ ಅಷ್ಟೇ, ಜಾಸ್ತಿ ಎಂಜಾಯ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಬ್ಲಾಗ್ ಮಾಡ್ಕೊಂಡು ಕೂತ್ಕೊಂಡ್ರೆ ಆಟಾಡೋಕೆ ಆಗೋದಿಲ್ಲ. ಸೊ ಆದ್ದರಿಂದ ಬಟ್ ಸಂಜೆ ಗೋಕರ್ಣ ಕುಡ್ಲೇ ಬೀಚ್ಗೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ಸೊ ಅಲ್ಲಿ ಕೂಡ ಹೋದಾಗ ಅಲ್ಲಿ ಚೆನ್ನಾಗಿ ವಿಡಿಯೋ ಮಾಡ್ತೀನಿ, ನಿಮ್ಮೆಲ್ಲರಿಗೂ ಬ್ಲಾಗ್ ಮಾಡಿ ಶೇರ್ ಮಾಡ್ತೀನಿ. ಬನ್ನಿ ಇವಾಗ ಬೀಚ್ಗೆ ಹೋಗಿ ಆಟ ಆಡೋಣ. ವಾವ್ ಗೈಸ್, ನೋಡಿ ನೋಡಿ ನೋಡಿ, ನಾನು ಅದಕ್ಕೆ ಹೋಗ್ಬೇಕು.
ಫ್ಲೋಟಿಂಗ್ ಬ್ರಿಡ್ಜ್. ನಮ್ಮ ಮನೇಲಿ ಬೋಟಿಂಗ್ ಹೋಗೋಣ ಅಂತಂದ್ರೆ ನಂಗೆ ಯಾಕೋ ವೇಸ್ಟ್ ಅನಿಸ್ತಿದೆ ಬೋಟಿಂಗ್. ಸೊ ಫೈನಲಿ ವಿ ಆರ್ ಅಟ್ ಮುರುಡೇಶ್ವರ ಬೀಚ್. ಇವಾಗ ಫಸ್ಟು ನಾವು ಆಟಾಡ್ಬೇಕು ಅನ್ಕೊಂಡಿರೋದು ನಾನು ಲೈಕ್ ಫ್ಲೋಟಿಂಗ್ ಬ್ರಿಡ್ಜ್ ಹೋಗೋಣ ಅಂತ. ಇವರೆಲ್ಲೋದ್ರು ಬರ್ತಾನೆ ಇದ್ದಲ್ಲ ನಮ್ಮ ಮನೆಯವರು. ಸೊ ಗೈಸ್, ನಮ್ಮ ಮನೆಯವರಂತೂ ಹೆವಿ ಲೇಟ್ 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 ಮಾಡ್ತವ್ರೆ. ಬನ್ರಿ, ಬೇಗ ಲೇಟ್ ಆಗುತ್ತೆ. ಗೈಸ್, ಅಲ್ಲಿರೋ ಫ್ಲೋಟಿಂಗ್ ಬ್ರಿಡ್ಜಿಗೆ ಫೈನಲಿ ಉಡುಪಿಲಂತೂ ಹೋಗೋಕ್ಕೆ ಆಗಲಿಲ್ಲ. ಆ್ಯಂಡ್ ಐ ಆಮ್ ಹ್ಯಾಪಿ ದಟ್ ಮುರುಡೇಶ್ವರ ಅದನ್ನ ಹೋಗ್ತಿದ್ದೀನಂತ. ಲೆಟ್ ಅಸ್ ಸೀ. ನಮ್ ಕಾರು ಅಲ್ಲಿ ಪಾರ್ಕ್ ಮಾಡಿದೀವಿ ಗೈಸ್, ಈ ಕಾರ್ ಹಿಂದೆಗಡೆ. ಅಲ್ಲಿ ನೋಡಿ ಗೈಸ್, ಏನೇನು ಹೋಗ್ತಾರ, ರೈಟ್ಸ್ ಎಲ್ಲ ಇಟ್ಟಿದ್ದಾರೆ. ನೈಸ್ ಅಲ್ಲ. ನೋಡಿ ಏನ್ ಚೆನ್ನಾಗಿ ನೋಡ್ ಕಚ್ ಕಚ್ ತಿಂದ ಉಪ್ಪು ಕರಬೇಕಾ ಅಮ್ಮ ಇದೆ ಹಿಂದ್ಗಡೆ.
ಕಚ್ಚಿಸ್ಬಿಡು. ಎಸ್, ನಾನು ನಿಮ್ಮೆಲ್ಲರಿಗೂ ಹೇಳಿದೆ ಕುಡ್ಲೆ ಬೀಚಿಗೆ ಕರ್ಕೊಂಡು ಹೋಗ್ತೀವಿ ಅಂತ ಕೂಡ. ಬಟ್ ಅನ್ಫಾರ್ಚುನೇಟ್ ಆಗಿ ನಾವು ಗೋಕರ್ಣ ಮೇನ್ ಬೀಚ್ ಹತ್ರ ಬಂದ್ವಿ, ಬಿಕಾಸ್ ಟೆಂಪಲ್ ಕ್ಲೋಸ್ ಆಗಿಬಿಡುತ್ತೆ 8:00. ಕುಡ್ಲೆ ಬೀಚಿಗೆ ಹೋಗೋದು ಬೇಡ, ನಾಳೆ ಹೋಗೋಣ ನೆಕ್ಸ್ಟ್ ಡೇ ಅಂತ. ಸೊ ಅದು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಗೊತ್ತಾಗುತ್ತೆ ಹೇಗಿದೆ ಕುಡ್ಲೆ ಬೀಚ್ ಅಂತ. ಸೊ ಈಗ ಸದ್ಯಕ್ಕೆ ನಾವು ಬಂದಿರೋದು ಗೋಕರ್ಣ ಮೇನ್ ಬೀಚ್ ಟೆಂಪಲ್ ಹತ್ರನೇ ಇದೆ. ಇಟ್ಸ್ ಜಸ್ಟ್ ಅ ವಾಕಬಲ್ ಡಿಸ್ಟೆನ್ಸ್. ಯಾರಿಗೆ ಗೊತ್ತಿಲ್ಲ ಅಂದರೆ ಖಂಡಿತವಾಗ್ಲೂ ಹೋಗಿ ವಿಸಿಟ್ ಮಾಡಿ ಮೇನ್ ಬೀಚ್ ಹತ್ರ. ಅಲ್ಲಿ ಕ್ಯಾಮಲ್ ರೈಡ್, ಹಾರ್ಸ್ ರೈಡ್. ಇವಾಗ ಗೋಕರ್ಣದಲ್ಲಿ ರೂಮ್ ಮಾಡಿದ್ ಆಯ್ತು. ಅಂಡ್ ಇವಾಗ ಫ್ರೆಶ್ ಅಪ್ ಆಗಿ ಎಲ್ಲರೂ ಬಡ ಬಡ ಅಂತ ಟೆಂಪಲ್ಗೆ ಹೋಗ್ಬೇಕು. ಸೊ ಟೆಂಪಲ್ ಅಲ್ಲಿ ಆದ್ರೆ ಊಟ ಮಾಡೋಣ ಅಂತ. ಸೊ ಇಲ್ಲ ಅಂತ ನಾ ಹೇಳಿಲ್ವಾ. ಸೊ ಇವಾಗ ಟೆಂಪಲ್ ಹೋಗಿ ಟೆಂಪಲ್ ಹತ್ರ ಸಿಗ್ತೀನಿ ನೀವೆಲ್ಲರಿಗೂ ಮತ್ತೆ ಫ್ರೆಶ್ ಅಪ್ ಆಗಿ. ಸೊ ನಾವು ಹೋಗಿರೋದು ಟೆಂಪಲ್ಗೆ. ಸ್ಯಾಟರ್ಡೇ ಆಗಿರೋದ್ರಿಂದ ತುಂಬಾ ರಶ್ ಇತ್ತು ಅಂಡ್ ಸಿಕ್ಕಾಪಡೆ ಜನ ಇದ್ರು ಅವತ್ತು. ಕೆಳಗಿಡು ಕೆಳಗಿಡು. ತಟ್ಟೆ ಹಾಕಿದ್ರೆ ತಟ್ಟೆಯಲ್ಲಿ ಊಟ ಮಾಡಬೇಕು, ಅನ್ನ ಸಾರು. ಏನಾಗ್ತಾರೆ ಪಾಯಸ ಹಾಕ್ಬೋದು, ಅನ್ನ ಮಜ್ಜಿಗೆ ಹಾಕ್ಬೋದು. ದೇವ್ರ ಪ್ರಸಾದ, ಅನ್ನ ಪ್ರಸಾದ.